ಡಿಸೆಂಬರ್ 24ರೊಳಗೆ ತನಿಖಾ ವರದಿ ನೀಡಲು ಸೂಚನೆಯನ್ನು ನೀಡಲಾಗಿದೆ. ಬಂಧನ ಸೇರಿ ತನಿಖಾಧಿಕಾರಿಗೆ ಸಂಪೂರ್ಣ ಅಧಿಕಾರವನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನು ಈಗ ವಕೀಲರು ಹೇಳ್ತಾ ಇದ್ರು. ಸಿಆರ್ಪಿ ಸೆಕ್ಷನ್ 156(3) ಅಡಿಯಲ್ಲಿ ಲೋಕಾಯುಕ್ತ ತನಿಖೆಯನ್ನು ಮಾಡುತ್ತೆ. ಡಿಸೆಂಬರ್ 24ರೊಳಗೆ ತನಿಖಾ ವರದಿಯನ್ನು ನೀಡಲು ಸೂಚನೆ ನೀಡಿದ್ದಾರೆ. ಏನು ಸಿದ್ದರಾಮಯ್ಯ ಆರೋಪ ಮಾಡಿದ್ವಿ ಅದು ಮೇಲ್ನೋಟಕ್ಕೆ ಸತ್ಯ ಅಂತ ಕಂಡು ಬಂದಿರೋದ್ರಿಂದ ಸೊ ನಿನ್ನೆ ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ, ಇವತ್ತು ಈ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಆದೇಶ ಮಾಡಿದೆ. ಸೊ ಹೀಗಾಗಿ ನಮ್ಮ ಆರೋಪಕ್ಕೆ ಒಂದು ಬಲವಾದ ಒಂದು ಸಾಕ್ಷ್ಯ ಸಿಕ್ಕಿದೆ ಅಂತ ಹೇಳ್ಬೋದು. ಸರ್, ನೀವು ಸಿ ಎಂ ವಿರುದ್ಧ ಅಕ್ರಮದ ಬಗ್ಗೆ ಮಾಡಿದ್ದಂಥ ಆರೋಪ ಆರಂಭದಲ್ಲಿ ಒಂದಷ್ಟು ಬ್ಲಾಕ್ಮೇಲ್ ಅನ್ನುವಂಥ ರೀತಿಯಲ್ಲಿ ಆಗಿತ್ತು. ಇವತ್ತು ಕೋರ್ಟ್ನಲ್ಲಿ FIR ಮಾಡಿ ತನಿಖೆಯನ್ನು ಮಾಡಲಿಕ್ಕೆ ಆದೇಶವನ್ನು ಕೊಟ್ಟಿರೋದು ಏನಂತ ಸರ್? ಅವರು ನಮಗೆ ವಾರ್ಡನ ಹತ್ತಿಕ್ಕೋಸ್ಕರ ಸುಳ್ಳು ಆರೋಪಗಳನ್ನು ಮಾಡಿದರು. ಸೊ ಮಾನ್ಯ ನ್ಯಾಯಾಲಯ ಅದು ಯಾವುದನ್ನು ಕೂಡ ಪರಿಗಣಿಸಿಲ್ಲ. ಸೊ ನಾವು ನೀಡಿರೋ ದಾಖಲಾತಿಗಳನ್ನು ಸಾಕ್ಷ್ಯನ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಆದೇಶವನ್ನು ಮಾಡಿದೆ. ಸರ್, ಇವತ್ತು ಭಾಳ ಪ್ರಮುಖವಾಗಿ ಸೆಷನ್ಸ್ ಕೋರ್ಟ್ ಏನೆಲ್ಲ ಆದೇಶಗಳನ್ನು ಉಲ್ಲೇಖ ಮಾಡಿದೆ? ಇಲ್ಲ ಸರ್, ಮೇಲ್ನೋಟಕ್ಕೆ ಆರೋಪ ಕಂಡು ಬಂದರಿಂದ ತನಿಖೆ ಮಾಡುವ ಅವಶ್ಯಕತೆ ಇದೆ. ಹಿನ್ನೆಲೆಯಲ್ಲಿ ಮೈಸೂರು ಲೋಕಾಯುಕ್ತ SP ಪ್ರಕರಣ ದಾಖಲು ಮಾಡಿ 3 ತಿಂಗಳೊಡನೆ ತನಿಖೆ ನಡೆಸಿ ವರದಿ ನೀಡಬೇಕು ಅಂತ ಆದೇಶ ಮಾಡಿದೆ. ಅದನ್ನು ಹೊರತುಪಡಿಸಿ ಸರ್, ಈಗ ಅಲ್ಲಿ ಏನೇ ಬೇರೆ ಅಂಶಗಳನ್ನು ಪ್ರಮುಖವಾಗಿ ಏನು ಪರಿಗಣಿಸಿ ಸರ್? ಅದೇ ಸರ್, ದೇವೇನು ಆರೋಪ ಮಾಡಿದ್ವಿ ಅದಕ್ಕೆ ಪೂರ್ವಕವಾಗಿ ಏನೇನು ದಾಖಲಾತಿ ಕೊಟ್ಟಿದ್ದೀವಿ, ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಏನೇನು ಆದೇಶ ಮಾಡಿದೆ, ಸೊ ಅದನ್ನೆಲ್ಲವನ್ನು ಉಲ್ಲೇಖ ಮಾಡಿ ಆದೇಶ ಮಾಡಿದೆ ಸರ್. ಅದನ್ನು ನಮಗೆ ಪ್ರದೇಶ ಸಿಕ್ಕಿಲ್ಲ, ಪ್ರದೇಶ ಸಿಕ್ಕಿದೆ ಅಂತ ವಿವರ ಗೊತ್ತಾಗುತ್ತೆ. ಇದು ಸ್ನೇಹಮಯ ಕೃಷ್ಣ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 24ರೊಳಗೆ ತನಿಖಾ ವರದಿ ನೀಡಲು ಸೂಚನೆಯನ್ನು ನೀಡಿದ್ದಾರೆ. ಬಂಧನ ಸೇರಿ ತನಿಖಾಧಿಕಾರಿಗೆ ಸಂಪೂರ್ಣ ಅಧಿಕಾರ ಇದೆ. ಬಟ್ ಮುಖ್ಯಮಂತ್ರಿಯಾಗಿದ್ದುಕೊಂಡು ಹೇಗೆ ತನಿಖೆಯನ್ನು ಎದುರಿಸ್ತಾರೆ ಅಂತ ಗೊತ್ತಾಗೋದಿಲ್ಲ. ಕಾರಣ ಅವರ ಅಡಿಯಲ್ಲಿನೇ ಲೋಕಾಯುಕ್ತ ಸಂಸ್ಥೆ ಕೂಡ ಬರುತ್ತೆ, ಸ್ವತಂತ್ರ ತನಿಖಾ ಸಂಸ್ಥೆ ಆಗೋದಿಲ್ಲ. ಅವರು ಹೇಗೆ ಮುಖ್ಯಮಂತ್ರಿಗಳನ್ನು ವಿಚಾರಣೆಗೆ ಒಳಪಡಿಸ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟು.